ಕುಟುಂಬದ ಇಡೀ ತಮ್ಮ ಆಸ್ತಿಯನ್ನ ಇವತ್ತು ದೇಶಕ್ಕೋಸ್ಕರ ಬಿಟ್ಟುಕೊಟ್ಟಿದ್ದಾರೆ. ಅದರ ಬೆಲೆ ಇವತ್ತು 20,000 ಕೋಟಿ. ಆ ಆಸ್ತಿಯ ಬೆಲೆ ಇವತ್ತು 20,000 ಕೋಟಿ. ಆ 20,000 ಕೋಟಿಯ ಆಸ್ತಿಯನ್ನ ದೇಶಕ್ಕೆ ಸಮರ್ಪಣೆ ಮಾಡಿದವರು, ತಮಗೆ ಒಂದು ಮನೆ ಕೂಡ ಉಳ್ಕೊಳ್ಳಿಕ್ಕಿಲ್ಲ, ಒಂದು ಫಾರ್ಮ್ ಹೌಸ್ ಬಿಟ್ಟರೆ, ಅಂತ ಒಂದು ನೆಹರು ಕುಟುಂಬ ಇವತ್ತು 2,000 ಕೋಟಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋದು ಕೇಂದ್ರ ಸರ್ಕಾರದ ಇದೊಂದು ಹುನ್ನಾರ ಬಿಟ್ಟರೆ ಇದರಲ್ಲಿ ಯಾವುದೇ ವ್ಯತ್ಯಾಸಗಳೇ ಇಲ್ಲ. ಇದನ್ನು ಕಾಂಗ್ರೆಸ್ ಪಕ್ಷ ಸಹಿಸುವುದಿಲ್ಲ, ಕಾಂಗ್ರೆಸ್ ಪಕ್ಷದ ಸದಸ್ಯರು ಸಹಿಸುವುದಿಲ್ಲ. ದೇಶದಾದ್ಯಂತ ಇವತ್ತು ಹೋರಾಟ ಆಗ್ತಾ ಇದೆ. ಈ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ಕಾಂಗ್ರೆಸ್ ಪಕ್ಷದ ಹೋರಾಟ ಇಡೀ ದೇಶದಲ್ಲಿ ಮುಂದುವರಿಸುತ್ತದೆ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಇವತ್ತು ಬ್ರಿಟಿಷರ ಗುಂಡಿಗೆ ಎದೆಬಟ್ಟಂತಹ ಸಂತತಿಯವರು ನಾವು, ಕಾಂಗ್ರೆಸ್ನವರು. ಈ ಮೋದಿಯ ಗುಂಡಿಗೆ ನಾವು ಯಾವತ್ತೂ ಎದುರಲ್ಲ. ದುರ್ಬಳಕೆ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಇಡಿಯನ್ನ ದುರ್ಬಳಕೆ ಮಾಡ್ತಿರ್ತಕ್ಕಂಥ